चुनावणा फलितांश बंदु आरु तिंगलु आदमेले बीजेपी के राज्याध्यक्षर नेमकवागिदे यडियूरप्प पुत्र बीजेपी चुक्काणि हिडिसिकोंड बेन्नल्ले इवत्तु टेंपल रन माडिदारे मोदल दिनदिंदले पक्ष कट्टु संकल्प माडिदारे विजयेंद्र असमाधानितरिगू मुलामु अरियलु माजी सीएं पुत्र साकष्टु प्लान माड्कोंडिद्दारे नवंबर 15ಕ್ಕೆ ಬಿವೈ ವಿಜಯೇಂದ್ರಗೆ ಪಟ್ಟಾಭಿಷೇಕ ರಾಜ್ಯಾಧ್ಯಕ್ಷನಾಗ್ತಾ ಇದ್ದಂತೆ ಬಿವೈ ವಿ ಟೆಂಪಲ್ ರನ್ ಕರ್ನಾಟಕ ವಿಧಾನಸಭಾ ಚುನಾವಣೆ ರಿಸಲ್ಟ್ ಪ್ರಕಟವಾದ 6 ತಿಂಗಳ ಬಳಿಕ ಕಡೆಗೂ ರಾಜ್ಯ ಬಿಜೆಪಿಗೆ ಅಧ್ಯಕ್ಷರ ನೇಮಕವಾಗಿದೆ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಈ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದಿದೆ ಇದೇ ನವೆಂಬರ್ 15ಕ್ಕೆ ಅಧಿಕೃತವಾಗಿ ಪಟ್ಟಾಭಿಷೇಕ ನೆರವೇರಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ಕಮಲ ಪಡಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಕೂಡಿದೆ ವಿಜೇಂದ್ರ ಪದಗ್ರಹಣಕ್ಕೂ ಮುನ್ನ ಬಿಜೆಪಿ ಕಚೇರಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಇದಕ್ಕಾಗಿ ಬೆಂಗಳೂರಿನ ಬಿಜೆಪಿ ಪ್ರಧಾನ ಕಚೇರಿಗೆ ಸುಣ್ಣ ಬಣ್ಣ ಬಳಿಯಲಾಗ್ತಾ ಇದೆ ನವೆಂಬರ್ 14ರ ರಾತ್ರಿಯಿಂದಲೇ ಜಗನ್ನಾಥ ಭವನದಲ್ಲಿ ಹೋಮ ಮತ್ತು ಪೂಜಾ ಕಾರ್ಯಗಳು ನಡೆಯಲಿದೆ 15ರ ಬೆಳಗ್ಗೆ ಹೋಮ ಕಾರ್ಯದ ಪೂರ್ಣಾಹುತಿ ಬಳಿಕ ಪಕ್ಷದ ಕಚೇರಿಯಲ್ಲಿ ನಿರ್ಗಮಿತ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಧ್ವಜವನ್ನ ಹಸ್ತಾಂತರಿಸಲಿದ್ದಾರೆ ಈ ಕಾರ್ಯಕ್ರಮಗಳಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಇತರ ರಾಜ್ಯ ಮುಖಂಡರು ಭಾಗವಹಿಸಲಿದ್ದಾರೆ नवंबर 16ರ ಸಂಜೆ ಅಥವಾ ನವೆಂಬರ್ 17ರ ಸಂಜೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ ಈ ಸಭೆಯಲ್ಲಿ ವಿಪಕ್ಷ ನಾಯಕರ ಆಯ್ಕೆ ಕೂಡ ನಡೆಯುವ ಸಾಧ್ಯತೆ ಇದೆ ಏನೋ ಅಧಿಕಾರ ವಹಿಸಿಕೊಳ್ಳುವಂತ ಖುಷಿಯಲ್ಲಿರುವಂತ ಬಿವೈ ವಿಜಯೇಂದ್ರ ಇಂದು ಟೆಂಪಲ್ ರನ್ ಶುರು ಮಾಡಿದ್ದಾರೆ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಂದು ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನವನ್ನ ಮಾಡಿದರು ಬಳಿಕ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದವನ್ನ ಪಡೆದರು ವಿಜೇಂದ್ರಗೆ ಹಲವು ಬಿಜೆಪಿ ಮುಖಂಡರು ಸಾಥ್ ಕೊಟ್ಟರು ಇನ್ನು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದಂತ ವಿಜೇಂದ್ರ ರಾಜ್ಯಾಧ್ಯಕ್ಷನಾದ ಮೇಲೆ ಮೊದಲು ರೈತರಿಗೆ ಬರ ಪರಿಹಾರ ಕೊಡಿಸಲಿಕ್ಕೆ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದರು ಅಲ್ಲದೆ ಪಕ್ಷದೊಳಗಿನ ಭಿನ್ನಮತ ಶಮನ ಮಾಡ್ತೀವಿ ಅಂತ ಹೇಳಿದರು ಈ ರಾಜ್ಯದಲ್ಲಿರ್ತಕ್ಕಂತ ರೈತರನ್ನ ಕಾಡ್ತಾ ಇರತಕ್ಕಂತ ಒಂದು ಭೀಕರ ಬರಗಾಲ ಹಾಗಾಗಿ ನಾಳೆ ನಾಡಿದ್ದು ಅಂತ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಾವು ಕಾರ್ಯೋನ್ಮುಖರಾಗಬೇಕು ಎಲ್ಲ ಕೂಡ ಸಮಾಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತೇವೆ ಹಿರಿಯರ ಎಲ್ಲರ ಒಂದು ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಪಕ್ಷವನ್ನ ಮುನ್ನಡೆಸತಕ್ಕಂತದ್ದು ಹಾಗಾಗಿ ಏನೇ ಅಪಸ್ವರ ಇದ್ದರೂ ಕೂಡ ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀವಿ ಯಾರು ಯಾರನ್ನು ಕೂಡ ಸೈಡ್ ಲೈನ್ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗಿಲ್ಲ ಮಾಡೋ ಇಲ್ಲ ಯಾರು ಯಾರನ್ನು ಕೂಡ ಸೈಡ್ ಲೈನ್ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗಿಲ್ಲ ಮಾಡೋ ಇಲ್ಲ ಸಿದ್ಧಗಂಗಾ ಮಠದ ಬಳಿಕ ಯಡಿಯೂರಿಗೂ ಭೇಟಿಯನ್ನು ನೀಡಿ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನವನ್ನ ಪಡೆದರು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಬಿಎಸ್ವೈ ಕುಟುಂಬದ ಮನೆ ದೇವರಾಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ದೇವಾಲಯದ ಬಳಿ 11 ಈಡುಗಾಯನ್ನ ಹೊಡೆದರು ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರೋದಕ್ಕೆ ಹೊನ್ನಾಳಿ ಮಾಜಿ ಶಾಸಕ ರೇಣುಕಾಚಾರ್ಯ ಮಾತ್ರ ತುಂಬಾ ಖುಷಿಯಾಗಿದ್ದಾರೆ ಕಟ್ಟ ಬಿಎಸ್ವೈ ಬೆಂಬಲಿಗರಾಗಿದ್ದಂತ ರೇಣುಕಾಚಾರ್ಯ ಈಗ ಗುರುವಿನ ಪುತ್ರನಿಗೆ ಪಟ್ಟ ಸಿಕ್ಕಿದ್ದಕ್ಕೆ ಖುಷಿಯಾಗಿದ್ರು ಲೋಕಸಭೆಯಲ್ಲಿ 28 ಸೀಟ್ ಗೆಲ್ಲಿಸೋಕೆ ನಾನು ಕೂಡ ನಿದ್ದೆ ಬಿಟ್ಟು ಕೆಲಸ ಮಾಡ್ತೀನಿ ಅಂತಿದ್ದಾರೆ ಇನ್ನು ಮುಂದೆ ಲೋಕಸಭೆ ಚುನಾವಣೆಗೆ ವಿಜೇಂದ್ರ ಜೊತೆ ಪ್ರವಾಸ ಮಾಡ್ತೀನಿ ಅಂತಲ್ಲ ರಾಜ್ಯದ ಅಧ್ಯಕ್ಷರು ಮುಖಂಡರು ಪ್ರವಾಸ ಮಾಡಲಿ ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯಾರು ಎಲ್ಲೆಲ್ಲಿ ಅಪೇಕ್ಷೆ ಪಡ್ತಾರೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಸಂಘಟನೆ ಬಲಿಷ್ಠ ಆಗಬೇಕು ಲೋಕಸಭೆ ಗೆಲ್ಲಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಮಾಡ್ತೀನಿ ಇನ್ನು ಬಿಜೆಪಿಯಲ್ಲಿ ವಂಶ ಪಾರಂಪರ್ಯ ಮಾತಿಗೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಆಯ್ಕೆ ಸೂಕ್ತ ನಿರ್ಧಾರ ಅಂದಿದ್ದಾರೆ ವಿಜೇಂದ್ರ ಅವರನ್ನು ನೇಮಕ ಮಾಡಿರುವುದು ನಾನು ಅತ್ಯಂತ ಸಹರ್ಷದಿಂದ ನಾನು ಮುಖಾಂತರ ನಾನು ಸ್ವಾಗತಿಸಿದ್ದನ್ನು ತಾವು ಗಮನಿಸಿದ್ದೀರಿ ಎಂದು ಭಾವಿಸ್ತೇನೆ ಕಾಂಗ್ರೆಸ್ನವರೇನು ಒಂದು ರೀತಿಯಲ್ಲಿ ಬಾಲಿಶವಾಗಿ ಮಾತನಾಡ್ತಾ ಇದ್ದಾರೆ ವಂಶ ಪಾರಂಪರೆ ಯಾವುದು ಅತ್ಯಂತ ಸೂಕ್ತ ನಿರ್ಧಾರವನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವ ಕೈಗೊಂಡಿದೆ ವಿಜೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಮಾಡಿರುವುದಕ್ಕೆ ಮಾಜಿ ಸಿಎಂ ಎಚ್ ಡಿ ಕೆ ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರ ತೆಗೆಯೋದು ಅಂದಿದ್ದಾರೆ ಅಲ್ಲದೆ ಬಿಜೆಪಿ ಜೊತೆ ನಮ್ಮ ಪಕ್ಷ ವಿಲೀನ ಮಾಡಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇವತ್ತು ನಮ್ಮ ಉದ್ದೇಶ ಇರತಕ್ಕಂಥದ್ದೇ
ಇಲ್ಲಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ತೆಗಿಲಿಕ್ಕೆ ನಾಡಿನ ಜನತೆಯ ಒಂದು ಹಿತದೃಷ್ಟಿಯಿಂದ ಒಂದು ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಹೈಕಮಾಂಡ್ ಅವರೇನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಇದೆ. ನೋಡಿ, ವಿಲೀನ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ಐಡೆಂಟಿಟಿ ನಾವು ಉಳಿಸ್ಕೊಂಡಿದ್ದೇವೆ. ಎನ್ ಡಿ ಎ ಅಲಯನ್ಸಲ್ಲಿದ್ದೇವೆ. ಅದು ಹೊರತುಪಡಿಸಿ ವಿಲೀನದ ಪ್ರಶ್ನೆ ಇಲ್ಲ. ವಿಜೇಂದ್ರಗೆ ಪಟ್ಟ, ಹಲವರಿಗೆ ಸಿಟ್ಟು. ಒಂದ್ ಕಡೆ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರೋದ್ರಿಂದ ಹಲವರು ಶಾಕ್ಯ ಒಳಗಾಗಿದ್ದಾರೆ. ಯತ್ನಾಳ್, ಸೋಮಣ್ಣ, ಅರವಿಂದ ಬೆಲ್ಲದ, ಸಿಟಿ ರವಿ ನೂತನ ರಾಜ್ಯಾಧ್ಯಕ್ಷರಿಗೆ ಶುಭ ಕೂಡ ಕೋರಿಲ್ಲ. ಈ ನಡುವೆ BSY ಕುಟುಂಬದ ವಿರುದ್ಧ ಕಿಡಿಕಾರ್ತಾ ಇದ್ದಂತ ವಿ ಸೋಮಣ್ಣ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ನವೆಂಬರ್ 17 ಬಳಿಕವೇ ಮೌನ ಮುರಿಲಿಕ್ಕೆ ವಿ ಸೋಮಣ್ಣ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗಿದೆ. ಮುಂದಿನ ನಡೆಯನ್ನ ಅಂದೇ ಪ್ರಕಟಿಸುವಂತ ಸಾಧ್ಯತೆ ಇದೆ. ಇನ್ನೊಂದ್ ಕಡೆ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿಪಕ್ಷ ನಾಯಕನ ಸ್ಥಾನ ತಪ್ಪುವಂತ ಚಿಂತೆ ಎದುರಾಗಿದೆ. ಹೀಗಾಗಿ ವಿಜಯಪುರದ ಅಜ್ಞಾತ ಸ್ಥಳದಲ್ಲಿರುವಂತ ಯತ್ನಾಳ್ ಇನ್ನೂ ಕೂಡ ಹೊರಬಂದಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ ಒಲಿದ ಕಾರಣ ವಿಪಕ್ಷ ನಾಯಕನ ಸ್ಥಾನವೂ ಕೂಡ ಲಿಂಗಾಯತರಿಗೆ ಸಿಗಲ್ಲ ಅನ್ನುವಂತ ಟೆನ್ಷನ್ ನಲ್ಲಿದ್ದಾರೆ ಯತ್ನಾಳ್. ಈ ನಡುವೆ ಯಾರೆಲ್ಲ ಅಸಮಾಧಾನಿತರಿದ್ದಾರೋ ಅವರ ಜೊತೆ ಚರ್ಚೆಗೆ ವಿಜೇಂದ್ರ ಮುಂದಾಗಿದ್ದಾರೆ. ಎಲ್ಲರ ಜೊತೆ ಚರ್ಚಿಸಿ ಒಗ್ಗಟ್ಟಿನ ಸಂದೇಶ ಸಾರ್ಲಿಕ್ಕೆ ಸಿದ್ಧತೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.